ಸ್ನೇಹಿತರೆ ಇಂದಿನ ಪತ್ರಿಕೆಗಳಲ್ಲಿ ಕೇಂದ್ರೀಯ ಬ್ಯಾಂಕ್ನ ಡಿಜಿಟಲ್ ಕರೆನ್ಸಿ ಕುರಿತಾಗಿಯೂ ಸಾಕಷ್ಟು ಚರ್ಚೆ ನಡೆದಿದೆ ಇದರಿಂದ ಡಿಜಿಟಲ್ ಆರ್ಥಿಕತೆಯ ಬಲವರ್ಧನೆಯಾಗಿದೆ ಈ ಡಿಜಿಟಲ್ ರೂಪಾಯಿ ಈಗ ಹೇಗೆ ನಮ್ಮ ಭೌತಿಕ ಕರೆನ್ಸಿ ಇದೆಯೋ ಅದೇ ರೀತಿ ಡಿಜಿಟಲ್ ಸ್ವರೂಪದೊಂದಿಗೆ ಇರಲಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮೂಲಕವೇ ಅದನ್ನು ನಿಯಂತ್ರಣ ಮಾಡಲಾಗುತ್ತದೆ ಮೇಲ್ವಿಚಾರಣೆ ಹಾಗೂ ವ್ಯಾಪ್ತಿ ವಿಸ್ತರಣೆ ಮಾಡಲಾಗುತ್ತದೆ ಹಾಗೂ ಇದು ಇಂತಹ ಸೌಲಭ್ಯವಾಗಲಿದೆ ಎಂದರೆ ಅದನ್ನು ಭೌತಿಕ ಕರೆನ್ಸಿಯೊಂದಿಗೂ ವಿನಿಮಯ ಮಾಡಿಕೊಳ್ಳಬಹುದು ಹೇಗೆ ತಮಗೆ ಡಿಜಿಟಲ್ ರೂಪಾಯಿಯಲ್ಲಿ ಪಾವತಿ ಮಾಡಿದರೆ ಅದನ್ನು ಹಣವನ್ನಾಗಿ ಹೇಗೆ ಪರಿವರ್ತಿಸಿಕೊಳ್ಳುತ್ತೀರೋ ಹಾಗೆ ಡಿಜಿಟಲ್ ಪಾವತಿ ಆನ್ಲೈನ್ ಪಾವತಿ ಹೆಚ್ಚು ಸುರಕ್ಷಿತವಾಗಲಿದೆ ಹಾಗೂ ಅಪಾಯರಹಿತವಾಗಲಿದೆ ಇದರಿಂದ ಜಾಗತಿಕ ಡಿಜಿಟಲ್ ವ್ಯವಸ್ಥೆಯ ನಿರ್ಮಾಣದಲ್ಲೂ ಸುಲಭವಾಗಲಿದೆ ಈ ಡಿಜಿಟಲ್ ರೂಪಾಯಿ ಫಿಂಟೆಕ್ಸ್ನೊಂದಿಗೆ ಸಂಬಂಧಿಸಿರುವ ವಲಯಗಳಿಗೆ ಹಲವು ಅವಕಾಶಗಳನ್ನು ಒದಗಿಸಲಿದೆ ಇದರಿಂದ ಹಣವನ್ನು ಪ್ರಿಂಟ್ ಮಾಡಲು ನಿಭಾಯಿಸಲು ವಿತರಣೆ ಮಾಡಲು ಯಾವ ರೀತಿಯ ಒತ್ತಡವಾಗುತ್ತಿತ್ತೋ ಅದೆಲ್ಲ ಕಡಿಮೆಯಾಗುತ್ತವೆ